ಎಚ್ಡಿ ಕುಮಾರಸ್ವಾಮಿ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಡಿಜಿಪಿ ಚಂದ್ರಶೇಖರ್. ಕುಮಾರಸ್ವಾಮಿ ಅವರು ಮಾಡಿದ ಸುಳ್ಳು ದೂರ ದ್ವೇಷ ಆರೋಪವಾಗಿದೆ. ಆರೋಪದ ಮೂಲಕ ತನಿಖಾಧಿಕಾರಿಗಳಿಗೆ ಬೆದರಿಕೆ ಹಾಕುವ ಕೆಲಸ ಮಾಡಿದ್ದಾರೆ. ಎಸ್ಐಟಿ ತಂಡ ಕುಮಾರಸ್ವಾಮಿ ವಿರುದ್ದ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಕೋರಿದ ಹಿನ್ನೆಲೆ ಜಾಮೀನು ಮೇಲಿರುವ ಆರೋಪಿ ಎಚ್ಡಿಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಸುಳ್ಳು ಆರೋಪಗಳಿಂದ ಅಧಿಕಾರಿಗಳು ಭಯ ಹುಟ್ಟಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆರೋಪಿ ಎಷ್ಟೇ ಪ್ರಬಲವಾಗಿದ್ರೂ ಆತ ಆರೋಪಿ. ಎಚ್ಡಿಕೆ ಆರೋಪದಿಂದ ನಾವು ಭಯಗೊಳ್ಳೋದಿಲ್ಲ. ಇಂತಹ ಆರೋಪಗಳಿಗೆ ನಾನು ಭಯ ಪಡೋದಿಲ್ಲ. ಎಲ್ಲ ಆರೋಪಿಗಳೆಲ್ಲ ಮತ್ತು ಅಪರಾಧಿಗಳ ಕೋರ್ಟ್ಗೆ ತರ್ತೀನಿ. ಪತ್ರ ಬರೆದು ಎಸ್ಐಟಿಗೆ ಧೈರ್ಯ ತುಂಬಿದ್ದಾರೆ ಐಪಿಎಸ್ ಚಂದ್ರಶೇಖರ. ಪತ್ರದಲ್ಲಿ ಚಾರ್ಜ್ ಬರ್ನಾಡ ಶಾ ಮಾತು ಉಲ್ಲೇಖ: ಹಂದಿಗಳೊಂದಿಗೆ ಎಂದಿಗೂ ಕುಸ್ತಿಯಾಡಬೇಡಿ, ಆದ್ದರಿಂದ ನೀವು ಕೂಡ ಕೊಳಕಾಗ್ತೀರಿ. ಹಂದಿಯೂ ಕೂಡ ಅದನ್ನೇ ಇಷ್ಟಪಡುತ್ತೆ. ಅದೇ ರೀತಿ ಆರೋಪಿಗಳು ನಮ್ಮಲ್ಲಿನೇ ಕೊಳಕು ಎಸೆಯುತ್ತಾರೆ. ಇದರಿಂದ ಭಯಬೀಳು ಅಗತ್ಯವಿಲ್ಲ. ಎಸ್ಐಟಿ ತಂಡಕ್ಕೆ ಪತ್ರ: ಸತ್ಯವು ಯಾವಾಗ್ಲೂ ಜಯಿಸತ್ತೆ, ಸತ್ಯಮೇವ ಜಯತೆ ಎಂದು ಎಸ್ಐಟಿ ತಂಡಕ್ಕೆ ಪತ್ರ ಬರೆದಿದ್ದಾರೆ ಎಡಿಜಿಪಿ ಚಂದ್ರಶೇಖರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.